ಅಲ್ಪಸಂಖ್ಯಾತರ ಕಾರ್ಯಕಾರಿ ಸಭೆ ಮಾತ್ರ ಇಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ 21 ಜನ ಮಾತ್ರ ಸದಸ್ಯರು ಮಾತ್ರ ಇದ್ದಾರೆ ಸಭೆಯಲ್ಲಿ. ಇನ್ನೊಂದು 5-8 ಜನ ಬಂದಿಲ್ಲ ಅಷ್ಟೇ, ನಮಗೆ ಒಂದು 10 ಜನ 12 ಜನ ಬಂದಿದ್ದೀರ. ಯಾಕಂದ್ರೆ ಈಗ ನಿಮ್ಗೆ ಎಲ್ಲರೂ ಗೊತ್ತಿದೆ, ನಿಮಗೆ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಸಿರಾದಲ್ಲಿ ಸಿರಾ ನಗರದಲ್ಲಿ ಯಾರೋ ನಮ್ಮ ಮುಸ್ಲಿಂ ನಾಮಿನೇಷನ್ ಮಾಡಿದ್ರ ಹೇಳಿ ನೋಡೋಣ ಮಾಡಿದ್ರ. ನಾವು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ್ಮೇಲೆ ಸರ್ಕಾರಿ ನಾಮಿನೇಷನ್ ಮಾಡಿದೀವಿ, ಒಕ್ಕೋಡ್ ಉಪಾಧ್ಯಕ್ಷರು ಮಾಡಿದೀವಿ, ಒಕ್ಕೋಡ್ ಅಧ್ಯಕ್ಷರು ಆಚರಣೆ ಮಾಡಿದೀವಿ, ಅನೇಕ ಕೆಲಸಗಳನ್ನು ನಿಮಗೆಲ್ಲ ಮಾಡ್ಕೊಡ್ತಾ ಇದ್ವಿ ನಾವು. ಇವೆಲ್ಲರೂ ತಿಳುವಳಿಕೆ ಹೇಳ್ಬೇಕು ಜನಗಳಿಗೆ, ಭಾರತೀಯ ಜನತಾ ಪಾರ್ಟಿ ಯಾವ್ದೋ ನಮ್ಮ ಜಾತಿ ವಿರೋಧಿ ಅನ್ನೋದು. ನಾವು ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಅಂತ ನಾವೆಲ್ಲ ತೊಡಸ್ಕೊಂಡು ಕೆಲಸ ಮಾಡಬೇಕು. ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ನಮಗೆ ಆದಂತ ನಮ್ಮದೇ ಆದಂತ ಒಂದು ಬೋರ್ಡ್ ಇದೆ, ಆ ಬೋರ್ಡ್ ಅಲ್ಲಿ ಅನೇಕ ಸವಲತ್ತುಗಳು ನಮ್ಗೆ ಸಿಗ್ತವೆ. ಅದಕ್ಕೆ ನಾವೇ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡಬೇಕು. ನೀವೆಲ್ಲ ಏನೇ ಮಾಡಬೇಕು, ನೀವೆಲ್ಲ ವ್ಯಕ್ತಿ ಬಂದಿದ್ರೆ ನಮ್ಮ ಮುಂದೆ ಕುಂತಿದ್ದೀರ. ನಿಮ್ಗೆ ಯಾರಾದ್ರೂ ನಾವೇನಾದ್ರು ವಿರೋಧ ಮಾಡಿದ್ರೆ ನಿಮ್ಮನ್ನ ನಮ್ದು ಯಾರ್ಯಾವ ಶಾಸಕರಿರ್ಲಿ, ಒಬ್ಬ ಕೇಂದ್ರ ಮಂತ್ರಿ ಇರ್ಲಿ, ಜಿಲ್ಲಾ ಮಂತ್ರಿ ಇರ್ಲಿ, ಮುಖ್ಯಮಂತ್ರಿಗಳು ಇರ್ಲಿ, ಯಾರೊಬ್ಬ ನಮ್ಮ ಕಾರ್ಯಕರ್ತ ಆಗಿರ್ಲಿ, ನಿಮ್ಮನ್ನ ಯಾವತ್ತ ವಿಶ್ವಾಸ ತಗೊಂಡೋಗ್ತಾರೆ. ಅದಕ್ಕೆ ನೀವು ನಮ್ಮಲ್ಲಿ ಮನವಿ ಮಾಡ್ಕೊಳ್ರಿ ಅಂತ. ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಏಕ ತಾಲೂಕುಗಳನ್ನು ಕೊಟ್ಕೊಂಡಿದ್ದೀವಿ. ನೀವು ಯಾವಾಗಲೂ ತಿಳ್ಕೊಳ್ಳೆವು, ಒಬ್ಬ ದೇಶದ ಪ್ರಧಾನಮಂತ್ರಿ ಆಗಿದ್ದ ನರೇಂದ್ರ ಮೋದಿ ಅವರು ಸಣ್ಣ ರೈತರಿಗೆ 6 ಲಕ್ಷದ 6 ಸಾವಿರ ರೂಪಾಯಿ ಕೊಡ್ತಾ ಇತ್ತು ಕೊಡ್ತಾ ಇದ್ರು ವರ್ಷಕ್ಕೆ. ನಮ್ಮ ಕರ್ನಾಟಕ ಸರ್ಕಾರದ 6 ಸಾವಿರ ಕೊಡ್ತಾ ಇತ್ತು. ಅದನ್ನು ಭೇದ ಭಾವನೆ ಹಿಂದೂಗಳು ಮುಸ್ಲಿಮ್ಸ್ ಹಂಚ್ಕೊಳ್ಳಿದ್ದಾರೆ ಅವರು. ನೀವ್ ಯಾರು ಸಣ್ಣ ಹಿಡಿದ ರೈತರಿದ್ದ ಅವ್ರ ಅಕೌಂಟ್ಗೆ ಆಟೋಮೆಟಿಕ್ ಬರುತ್ತೆ. ಈಗ ರೇಷನ್ ಏನು, ಹಿಂದೂಗಳು ರೇಷನ್ ಕೊಡ್ತಾರೆ, ಮುಸ್ಲಿಮ್ಸ್ ಅದೇ ರೇಷನ್ ಕೊಡ್ತಾರೆ, ಹೆಚ್ಚಿನ ಕೊಡ್ತೀವಿ. ಗ್ಯಾಸ್ ತಗೊಳ್ರಿ, ಸರ್ಕಾರ ಸಲತ್ತು ಯಾವ್ದೇ ಯಾರು ಭೇದ ಭಾವ ಇದೆಯಾ, ಇದು ಯಾಕೆ ಭೇದ ಭಾವನೆ ಮಾಡಿದ್ರು ಅಂತ ಒಂದು ಅರ್ಥ ಅಂತ ಅಲ್ಲಿ ಹಿಂದುಗಡೆ ನಾನು ಮನವಿ ಮಾಡ್ಕೊಳ್ತೀನಿ. ನಾವು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ನಾವು ಈ ಸಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆ ಮಧುಗಿರಿ ಜಿಲ್ಲೆಯಲ್ಲಿ ನಾವೊಂದು ಗಟ್ಟಿಗಳನ್ನು ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ಮೊನ್ನೆ ನಾವು ನಗರಸಭೆ ಚುನಾವಣೆ ಅಂದ್ರೆ ಟಿಕೆಟ್ ಎಲ್ಲ ಪಡ್ತೀವಿ 4-5 ಜನಕ್ಕೆ, ನಮ್ಮ ಬಾಬು ಜಿಲ್ಲಾ ಅವರೆಲ್ಲ ಟಿಕೆಟ್ ಕೊಡ್ತೀವಿ. ಅದಕ್ಕೆ ಕೆಲವೊಂದು ನಾವು 9120 ಓಟ್ ಹಾಕಿದ್ರು ನೀವೆಲ್ಲರೂ. ಅದಕ್ಕೆ ನೀವೆಲ್ಲರೂ ನಾನು ಋಣಿ ಆಗಿರ್ತೀನಿ. ಮತ್ತು ಭಾರತೀಯ ಜನತಾ ಪಾರ್ಟಿ ನಿಮ್ಮನ್ನ ಯಾವಾಗ ನಾವೆಲ್ಲ ಇರ್ತೀವಿ ಅಂತ ಹೇಳಿ ನನ್ನನ್ನು ಇವತ್ತು ಕರೆಸಿ ನಮ್ಗೆ ಉದ್ಘಾಟನೆ ಮಾಡೋ ಅವಕಾಶ ಕೊಡ್ತಾರೆ ನನ್ನ ಒಂದು ಹೇಳಿ ಮಾತಾಡ್ತೀನಿ. ನಮಸ್ಕಾರ. ನಮ್ಮ ಬದುಕರಿ ನಮ್ಮ ಕನ್ನಡ ಜಿಲ್ಲೆಯ ಜಿಲ್ಲಾ ಒಂದು ಈ ಸಭೆಗೆ ಅಧ್ಯಕ್ಷತೆ ವಹಿಸಿರುವ ನಮ್ಮ ಇಲಾಖೆ ವಿದ್ಯಾರ್ಥಿಗಳು ಮತ್ತೆ ಬಿಜೆಪಿ ಬದುಕಿನ ಜಿಲ್ಲೆಯ ಅಧ್ಯಕ್ಷರಾದಂತಹ ಫಲಿತಾಂಶ ಇದ್ದಾರೆ, ಮಂಡಲ ಅಧ್ಯಕ್ಷರಾದಂತಹ ರಾಜೇಂದ್ರ ವಿಜಯಣ್ಣನವರೇ ಮತ್ತೆ ಮಂಡಲ ಅಧ್ಯಕ್ಷರಂತ ಮಾದಪ್ಪನವರೇ, ರಾಜ್ಯ ಕೋಶಾಧ್ಯಕ್ಷರಾದಂತ ರಜನಿಪಾಷ್ಟ್ರವರೇ ಮತ್ತೆ ಉಪಾಧ್ಯಕ್ಷರಾದಂತಹ ಶಿವರಾಜ್ಯವರೇ, ಕಾರ್ಯದರ್ಶಿಗಳಾದಂತಹ ನ್ಯಾಯಾಲಯ ಮತ್ತೆ ಕಾರ್ಯಕಾರಿ ಸದಸ್ಯರಾದಂತಹ ಅಸ್ದರ್ ಮತ್ತೆ ಗುರು ಪಾಷ್ಟ್ರವರೇ, ನಿಮ್ಮೆಲ್ಲರೂ ಒಂದು ಎಲ್ಲೇ ಯಾರ ಮನೆ ಅಂತ ಹೋದರೆ ಒಂದು ಸಮಸ್ಯೆ ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ಬಗ್ಗೆ ಇರುವಂತಹ ನಿಲುವುಗಳು. ನೀವು 2 ದಿನ ಮುಂಚೆ ದೆಹಲಿಯಲ್ಲಿ ನಡೆದಂತಹ ರಾಷ್ಟ್ರ ಕಾರ್ಯಕಾರಿಣಿಯಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸ್ಪಷ್ಟವಾಗಿ ಇರುತ್ತ ಅಲ್ಪಸಂಖ್ಯಾತರನ್ನ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಕಡೆಗಣಿಸಬೇಡಿ, ಅವ್ರ ಜೊತೆಯಲ್ಲಿ ಇಟ್ಕೊಂಡು ಹೋಗಿ, ಓಟುಗಳ ಫಲಾಪೇಕ್ಷೆ ಇಲ್ಲದೆ
ಅವ್ರ ಕೆಲಸಗಳನ್ನ ಮಾಡ್ಕೊಡಿ, ಅವರ ಒಂದು ಸಂಬಂಧನ ಅವ್ರು ಹೊಂದಿಸ್ಕೊಡಿ ಅಂತ. ಆ ಮಾತನ್ನ ನಾನು ತಮ್ಮಲ್ಲಿ ಹೇಳ್ಕೊಡಿ. ಇದೆಲ್ಲ ಏನಾಗುತ್ತೆ ಅಂತಂದ್ರೆ, ಕೆಲಸದಲ್ಲಿ ಮಾತ್ರ ನಾವು ನಾಯಕತ್ವ ಹೋಗ್ತೀವಿ, ಜಿಲ್ಲಾಧ್ಯಕ್ಷ ಹೋಗ್ತೀವಿ, ಎಲ್ಲಾದ್ರೂ ಹೋಗ್ತೀವಿ. ಓಟ್ ಅಂತ ಬಂದಾಗ ಅದು ಓಟ್ ಬಂದಿಲ್ಲ ಅಂದ್ರೆ ಹೆಂಗಪ್ಪ ಮಹತ್ವ ಸುದು ಅಂತ ಪ್ರಜಾ ಮಾಡ್ತೀರ? ನಿಜನೇ. ನಿಮಗೆ ತಿಳಿದಿರಲಿ, ಜನಸಂಘ ಸ್ಟಾರ್ಟ್ ಮಾಡಿದಾಗ ಇದ್ದಂತ ಬರೀ ಇಬ್ಬರೇ, ಒಂದು ಶ್ಯಾಮಪ್ರಸಾದ್ ಮುಖರ್ಜಿ, ದೀರ್ಘಾಳು ಪಾಟೀಲ್. ಭಾರತೀಯ ಜನತಾ ಪಾರ್ಟಿನಲ್ಲಿ ಬರೀ ಇಬ್ಬರಿದ್ರು, ಒಂದು ವಾಜಪೇಯಿ ಮತ್ತೆ ಅಡ್ವಾನಿ. ಅವಾಗ ಎಲ್ಲರೂ ರೇಗಿಸ್ತಾ ಇದ್ರು, ಎಲ್ಲೂ ಪರ್ಸೆಂಟ್ ದೋ ಬೇಕಾ ಪಾರ್ಟಿ, ದೋ ಬೇಕಾ ಪಾರ್ಟಿ ಅಂತೇಳಿ. ಇವತ್ತು ಇಡೀ ಪ್ರಪಂಚದಲ್ಲಿ ಅತ್ಯಧಿಕ ಒಂದು ಯಾವ್ದಾದ್ರು ರಾಜಕೀಯ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ 18 ಕೋಟಿ ಹೊಂದಿರುವಂತಹ ಪಕ್ಷ. ಇವತ್ತು ಅಲ್ಪಸಂಖ್ಯಾತರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಇರ್ಬೋದು. ಆದ್ರೆ ಮೊದಲೆಲ್ಲ ಯಾರಾದರೂ ಬಿಜೆಪಿನಲ್ಲಿ ಇದ್ದಾರೆ ಅಂತಂದ್ರೆ ಅವ್ರಿಗೆ ಏನೋ ಥರ ನೋಡ್ತಾ ಇದ್ರು. ಆದ್ರೆ ಪರಿಸ್ಥಿತಿ ಆ ಥರ ಇಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡದಂತ ಕೆಲಸಗಳು ತಮ್ಮೆಲ್ಲರೂ ಗೊತ್ತಿದೆ. ಮತ್ತೆ ನೀವೆಲ್ಲ ಮನೆಯೂ